ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ, ನೀವಿನ್ನೂ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಗಳು ನೀವು ನಮ್ಮ ಚಾನಲ್ ನಲ್ಲಿ ವೀಕ್ಷಿಸಬಹುದು. 2021 ಇಸ್ವಿಯ ಅಂದ್ರೆ ಹೊಸ ವರ್ಷದ ಒಂದು ಸಿಂಹರಾಶಿಯ ಒಂದು ರಾಶಿ ಫಲ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮಘ ನಕ್ಷತ್ರದ ಒಂದು 4 ಚರಣ, ಹುಬ್ಬ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂಥ ಸಿಂಹರಾಶಿಯ ಒಂದು 2021 ಒಂದು ಫಲವನ್ನು ನೋಡಿದಾಗ ಈ ರಾಶಿಯ ಲಾಂಛನ ಬಂದು ಸಿಂಹದ ಗುರುತಾಗಿರ್ತದೆ. ರಾಶಾಧಿಪತಿ ರವಿ ಆಗಿದ್ರೆ ಅಗ್ನಿ ತತ್ವದ ರಾಶಿಯಾಗಿರ್ತದೆ. ಈ ರಾಶಿಯ ಅದೃಷ್ಟ ದೇವತೆ ಬಂದು ಸೂರ್ಯನಾರಾಯಣ ಆಗಿದ್ರೆ ಅದೃಷ್ಟ ದಿನ ರವಿವಾರ ಮತ್ತು ಬುಧವಾರ ಆಗಿದೆ. ಮತ್ತು ಅದೃಷ್ಟ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿದ್ರೆ ರಾಶಿಯ ರತ್ನ ಮಾಣಿಕ್ಯ ಆಗಿದೆ. ಅದೃಷ್ಟ ಸಂಖ್ಯೆಗಳು ಅಂತ ಬಂದ್ರೆ 1, 5, 9 ಅದೃಷ್ಟ ಸಂಖ್ಯೆಗಳಾಗಿದ್ರೆ ಮಿತ್ರ ರಾಶಿಗಳು ಮೇಷ, ಮಿಥುನ ಮತ್ತು ಕನ್ಯಾ ರಾಶಿಯಾಗಿದೆ. ಶತ್ರು ರಾಶಿ ವೃಷಭ ಮತ್ತು ತುಲಾ ಮತ್ತು ಕುಂಭರಾಶಿಯಾಗಿದೆ. ಈ ರಾಶಿಯ ಒಂದು ಗುಣಲಕ್ಷಣಗಳನ್ನ ನೋಡಿದಾಗ ಈ ರಾಶಿಯವರು ಜೀವನದಲ್ಲಿ ದೊಡ್ಡ ಆಸೆ ಹೊಂದಿರುವಂಥ ಸಾಧ್ಯತೆ ಇರತಕ್ಕಂಥದ್ದು, ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಜೀವನದಲ್ಲಿ ನಾನು ಇದೇ ರೀತಿಯಾಗಿ ಇರಬೇಕು ಅನ್ನುವಂಥ ಕೆಲವೊಂದು ಯೋಜನೆಗಳು ಇರ್ತವೆ. ಎಲ್ಲರಿಗೂ ನಂಬಿಕಸ್ಥರಾಗಿರ್ತಕ್ಕಂಥ ಒಂದು ಸ್ವಭಾವ, ಆಮೇಲೆ ಎಲ್ಲರನ್ನ ಆಕರ್ಷಿಸುವಂತಹ ವ್ಯಕ್ತಿತ್ವವುಳ್ಳಂಥ ಒಂದು ಸ್ವಭಾವ ಆಗಿರ್ತದೆ. ಎಲ್ಲರಲ್ಲೂ ಒಂದು ಕೇಂದ್ರ ಬಿಂದು ಆಗಿರ್ತಾರೆ, ಎಲ್ಲರನ್ನ ಒಂದು ಸೆಳೆಯುವಂತಹ ಒಂದು ಸ್ವಭಾವದವರು. ಮತ್ತು ಬಹಳ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿರತಕ್ಕಂಥ ಈ ಸಿಂಹರಾಶಿಯವರು ಧಾರಾಳವಾಗಿ ದಾನ ಮಾಡುವ ಮನಸ್ಸುಳ್ಳವರು. ದಾನ ಧರ್ಮ ಅಂತ ಬಂದಾಗ ಮನಸ್ಸು ಮಿಡಿಯುತ್ತದೆ, ಹಾಗಾಗಿ ಅವರು ಯಾವಾಗಲೂ ಕೂಡ ಒಂದು ದಾನ ಧರ್ಮಕ್ಕೆ ಹೆಸರುವಾಸಿ ಆಗಿರತಕ್ಕಂಥ ಸ್ವಭಾವದವರು. ಮತ್ತು ವಿಶಾಲ ಹೃದಯದವರು ಆಗಿರತಕ್ಕಂಥದ್ದು, ಯಾರಿಗೂ ತಲೆ ಬಾಗಲಾರದಂತಹ ಒಂದು ಸ್ವಭಾವ, ಅಂದರೆ ಒಂದು ಗಾಂಭೀರ್ಯದಿಂದ ಒಂದು ಗತ್ತಿನಿಂದ ಜೀವನ ಮಾಡತಕ್ಕಂಥ ಒಂದು ಸ್ವಭಾವ, ಜೀವನದಲ್ಲಿ ರಾಜನಂತೆ ಇರಬೇಕೆಂಬ ಹಂಬಲ ಇರತಕ್ಕಂಥದ್ದು ಈ ಸಿಂಹರಾಶಿಯವ್ರದ್ದು. ಮತ್ತೆ ಸ್ವತಂತ್ರವಾಗಿರಬೇಕೆನ್ನುವಂಥ ಬಯಕೆ ಇರತಕ್ಕಂಥ ಸಿಂಹರಾಶಿಯವರು, ಇವರಲ್ಲಿ ಯಾವ ಗುಟ್ಟು ನಿಲ್ಲುವುದಿಲ್ಲ. ಮನಸ್ಸಿನಲ್ಲಿ ಯಾವ ವಿಷಯನೂ ಕೂಡ ಇದ್ರೆ ಅದನ್ನು ನೇರವಾಗಿ ಮಾತನಾಡತಕ್ಕಂಥ ಸ್ವಭಾವದವರು ಈ ಸಿಂಹರಾಶಿಯವರು. ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವುದಾದರೊಂದು ಕಾರ್ಯಕ್ರಮ ಮಾಡುತ್ತಾ ಸದಾ ದುಡಿಯುವಂತಹ ಮನಸ್ಸುಳ್ಳಂಥ ಈ ಸಿಂಹರಾಶಿಯವರು ಯಾವುದೇ ಕೆಲಸವನ್ನಾಗಲಿ ಸುಲಭವಾಗಿ ಮಾಡಿ ಮುಗಿಸುವಂತಹ ಶಕ್ತಿವಂತರು, ಜೊತೆಗೆ ಬುದ್ಧಿವಂತರು ಆಗಿರ್ತಾರೆ. ಜೀವನದಲ್ಲಿ ದೊಡ್ಡ ಆಸೆ ಹೊಂದಿರುವಂತಹ ಈ ರಾಶಿಯವರು, ಇವರು ತಮ್ಮ ಜೀವನದಲ್ಲಿ ಉತ್ತಮ ಹಾಗೂ ಧಾರ್ಮಿಕ ಕಾರ್ಯಗಳಿಗಾಗಿ ಖರ್ಚನ ಮಾಡುವಂತಹ ಮನಸ್ಸುಳ್ಳವರಾಗಿದ್ದಾರೆ. ಇವರು ಸಣ್ಣ ಪುಟ್ಟ ಅಧಿಕಾರ ಬಯಸುವುದಿಲ್ಲ. ದೊಡ್ಡ ಅಧಿಕಾರ ಕೈಗೆ ಬಂದರೆ ಯಾರಿಗೂ ಕಡಿಮೆ ಇಲ್ಲದಂತೆ ದುಡಿಯುತ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ಯೋಜನೆ ತುಂಬ ದೊಡ್ಡದಾಗಿರುತ್ತದೆ ಸಿಂಹರಾಶಿಯವ್ರದ್ದು. ಇವರಲ್ಲಿ ನಾಯಕನಲ್ಲಿರುವ ಎಲ್ಲ ಗುಣಗಳು ಇರುತ್ತವೆ. ಇತರರ ಒತ್ತಾಯಕ್ಕೆ ಮಣಿಯದಂತಹ ಒಂದು ಸ್ವಭಾವ, ತಾವು ಏನು ಒಂದು ನಿರ್ಧಾರ ಕೈಗೊಳ್ತಾರೆ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂತಹ ಸ್ವಭಾವದವರು. ಜೊತೆಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತ ಬಂದಾಗ ದೀರ್ಘ ಕೋಪಿಷ್ಠರಾಗಿರ್ತಕ್ಕಂಥದ್ದು, ಸಡನ್ ಆಗಿ ಅವರಿಗೆ ಸ್ವಲ್ಪ ಸಿಟ್ಟು ಬರುವಂಥದ್ದು, ಕೋಪ ಬರುವಂತಹ ಒಂದು ಸ್ವಭಾವ ಇರುತ್ತೆ. ಜೊತೆಗೆ ಇತರರಿಗೆ ಸಹಾಯ ಮಾಡುವ ಗುಣಗಳನ್ನು ಹೊಂದಿರತಕ್ಕಂಥ ಈ ಸಿಂಹರಾಶಿಯವರು ಒಂದು ಈ 2021 ಇಸ್ವಿಯಲ್ಲಿ ಈ ಒಂದು ಗುರು ಮತ್ತು ರಾಹು ಕೇತುಗಳ ಗೋಚಾರ ಫಲಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಗುರು ಮಕರ ರಾಶಿಯಲ್ಲಿ ಸಂಚರಿಸುವಾಗ ಈ ರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಇರ್ತಾನೆ. ಆಗ ಕೈಗಿಡಿದ ಕಾರ್ಯಗಳಲ್ಲಿ ಸೋಲನುಭವಿಸುವಂಥ ಸಾಧ್ಯತೆಗಳಿರ್ತದೆ. ಮತ್ತು ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ
ಸಂಸಾರದಲ್ಲಿಯೋ ಅಥವಾ ಮನೆತನದಲ್ಲಿಯೋ ಸ್ವಲ್ಪ ನೆಮ್ಮದಿಯಲ್ಲಿ ಕೊರತೆಗಳು ಉತ್ಪತ್ತಿಯಾಗುವಂಥದ್ದು, ಅನಾರೋಗ್ಯದ ನಿಮಿತ್ತ ಅಧಿಕ ಖರ್ಚು ಮಾಡುವಂತಹ ಸನ್ನಿವೇಶಗಳು ಬಂದೊದಗ್ಬೋದು. ಅಥವಾ ಈ ಸಿಂಹರಾಶಿಯವ್ರಿಗಾಗಿರ್ಬೋದು ಅಥವಾ ಅವರು ಒಂದು ನಾಯಕನಾಗಿದ್ದರೆ ಅವರು ಮನೆಯಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯ ನಿಮಿತ್ತ ಈ ಆಸ್ಪತ್ರೆಗಳಿಗೆ ಖರ್ಚಾಗುವಂಥ ಸನ್ನಿವೇಶಗಳು ಬರ್ಬೋದು. ಶತ್ರು ಪೀಡೆಗಳನ್ನು ಕಾಡಿಸ್ತಕ್ಕಂಥದ್ದು, ಸದಾ ಜನತೊಂದರೆಗಳು, ಜನರ ಒತ್ತಡಗಳು ಸಿಕ್ಕಾಪಟ್ಟೆ, ಮೊದಲಿಂದನೂ ಅದೇ ರೀತಿಯಾಗಿದೆ, ಈಗಲೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ. ಆಮೇಲೆ ಋಣಬಾಧೆ ಆಗುವಂಥದ್ದು, ಸಾಲಬಾಧೆ ಆಗುವಂಥದ್ದು, ಖರ್ಚು ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶದಿಂದ ಕಂಟ್ರೋಲಿಗೆ ಬರದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಸ್ತ್ರೀ ಸುಖ ಹಾನಿ ಅನ್ನುವಂಥ ಸಂದರ್ಭಗಳಿದ್ರೂ ಕೂಡ ಅನ್ಯ ಜನರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಆಮೇಲೆ ಪುತ್ರ ದ್ವೇಷ ಮುಂತಾದ ಅಶುಭ ಫಲಗಳಿಗೆ ಕಾರಣವಾಗಿದೆ. ಕುಂಭರಾಶಿಯಲ್ಲಿ ಸಂಚರಿಸುವಾಗ, ಮಕರ ರಾಶಿಯಲ್ಲಿದ್ದಾಗ ಈ ರೀತಿಯಾದಾಗ, ಕುಂಭರಾಶಿಯಲ್ಲಿ ಸಂಚರಿಸುವಾಗ ಈ ನಿಮ್ಮ ರಾಶಿಗೆ ಏಳನೇವನಾಗಿ ಆರ್ಥಿಕ ಸುಧಾರಣೆ ಆಗುವಂಥ ಸನ್ನಿವೇಶ ಇದೆ. ಉತ್ತಮ ಆರೋಗ್ಯ, ವಿವಾಹ ಯೋಗ, ವಿವಾಹ ಇಲ್ಲದೆ ಇರುವಂಥವ್ರಿಗೆ ವಿವಾಹ ಯೋಗ ಆಗುವಂಥ ಸನ್ನಿವೇಶ ಇದ್ದರೆ, ಪುತ್ರ ಯೋಗದಿಂದ ಮಕ್ಕಳಿಂದ ಉತ್ತಮವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗುವಂಥ ಸನ್ನಿವೇಶ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಂಡು ಬರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಜೊತೆಗೆ ಈ ಶನಿಯ ಒಂದು ಪ್ರಭಾವ ಯಾವ ರೀತಿ ಇದೆ ಅಂತ ನೋಡಿದಾಗ, ಈ ವರ್ಷ ಶನಿಯು ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಆರನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ಈ ಶತ್ರುಗಳ ಮೇಲೆ ಜಯ ಸಿಗುವಂಥ ಸನ್ನಿವೇಶ ಇದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ ಸನ್ನಿವೇಶ ಇದೆ. ವೃತ್ತಿಯಲ್ಲಿ ಅನುಕೂಲಕರವಾಗಿದ್ದರೆ ಅಧಿಕಾರದಲ್ಲಿ ಹೆಚ್ಚಿನ ಒಂದು ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೆ. ಬಹು ಧನಲಾಭ ಆಗುವಂಥ ಸಾಧ್ಯತೆ ಇದ್ದರೆ ಆಸ್ತಿ ಸಂಪಾದನೆ ಮಾಡುವಂಥ ಸನ್ನಿವೇಶ. 2021 ಏನಾದರೂ ದೀರ್ಘಕಾಲದಿಂದ ನೀವೇನಾದರೂ ಸೈಟ್ ಮಾಡಬೇಕೋ, ಮನೆ ಮಾಡಬೇಕೋ, ಹೊಲ ಮಾಡಬೇಕೋ, ಇನ್ನಿತರ ಏನಾದರೂ ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದ್ರೆ ಖಂಡಿತವಾಗ್ಲೂ ನೆರವೇರುವಂಥ ಸಾಧ್ಯತೆ ಇದೆ. ಆರೋಗ್ಯ ಕೂಡ ವೃದ್ಧಿಯಾಗುವಂಥ ಸನ್ನಿವೇಶ ಇದೆ. ಜೊತೆಗೆ ಒಂದು ಪ್ರೀತಿಸಿ ಮದುವೆ ಆಗುವಂಥ ಒಂದು ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಶುಭ ಕಾರ್ಯದಿಂದ ಸಂತಸ ಪಡುವಂಥ ಸನ್ನಿವೇಶ ಇದ್ದರೆ ಅನ್ಯರಿಂದ ಲಾಭವಾಗುವಂಥ ಅವಕಾಶಗಳಿದೆ. ಆಕಸ್ಮಿಕ ಧನಲಾಭ ಮತ್ತು ಐಶ್ವರ್ಯ ವೃದ್ಧಿಯಾಗುವಂಥ ಲಕ್ಷಣಗಳಿದ್ದರೆ, ಇನ್ನು ರಾಹುಕೇತುವ ಪ್ರಭಾವ ಯಾವ ರೀತಿ ಇದೆ ಅಂತ ನೋಡಿದಾಗ, ರಾಹುಕೇತುಗಳು ಕ್ರಮವಾಗಿ ವೃಷಭ ಮತ್ತು ವೃಶ್ಚಿಕದಲ್ಲಿ ಸಂಚರಿಸುತ್ತಾರೆ. ನಿಮ್ಮ ರಾಶಿಗೆ 10ನೇ ಮತ್ತು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಸಮಯದಲ್ಲಿ ಶುಭ ಮತ್ತು ಅಶುಭ ಮಿಶ್ರ ಫಲದಿಂದ ಕೂಡಿರ್ತಕ್ಕಂಥದ್ದು. ನೀಚ ಕಾರ್ಯಶಕ್ತಿ, ಶತ್ರು ಬಾಧೆ ಕಂಡು ಬರುವಂಥದ್ದು, ಮಾತೃವಿಗೆ ಅನಾರೋಗ್ಯಗಳ ಚಿಂತೆ ಕಾಡ್ತಕ್ಕಂಥದ್ದು ಮತ್ತು ಧನವ್ಯಯ ಆಗುವಂಥ ಸನ್ನಿವೇಶ ಇದ್ದರೆ ಅನ್ಯರಿಂದ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವವಾಗುವುದು. ಆಮೇಲೆ ಉದ್ಯೋಗದಲ್ಲಿ ಕಿರಿಕಿರಿ ಇದ್ದರೆ, ವ್ಯಾಪಾರದಲ್ಲಿ ಕೆಳಮಟ್ಟದ ಸ್ಪರ್ಧೆ ಕಂಡು ಬರುವಂಥ ಲಕ್ಷಣಗಳಿದ್ದರೆ ರಾಹುಕೇತುವಿನ ಶಾಂತಿ ಮಾಡ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ದೈವಿಕವಾಗಿ ನೀವು ಈ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಏನು ಮಾಡೋಣ ಗುರುಗಳೇ, ಇದಕ್ಕೇನು ಪರಿಹಾರ ಮಾಡಿದರೆ ಸರಿಯಾಗುತ್ತೆ ಅನ್ನುವಂಥ ವಿಚಾರಗಳಿದ್ದರೆ ಇಲ್ಲಿ ಒಂದಿಷ್ಟು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಕ್ಕಂಥದ್ದು, ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು, ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಬರುವಂಥದ್ದು, ಜೊತೆಗೆ ಪ್ರತಿ ಸೋಮವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಕಾರ್ಯವನ್ನು ನೀವು ಮಾಡುವಂಥದ್ರಿಂದ ಕೂಡ ತಮಗೆ ಉತ್ತಮವಾಗುವಂಥ ಸನ್ನಿವೇಶ ಇದೆ. ಮತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕಪ್ಪು ನಾಯಿಗೆ ಯಾವುದಾದ್ರೂ ಕಪ್ಪು ನಾಯಿ ಇದ್ದರೆ ಅದಕ್ಕೆ ಆಹಾರವನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಬ್ರಾಹ್ಮಣರಿಗೆ ಹಳದಿ ವಸ್ತ್ರಗಳನ್ನು ದಾನವನ್ನು ಮಾಡುವಂಥದ್ದು ಕೂಡ ನಿಮಗೆ ಉತ್ತಮ ಫಲವನ್ನು ಕಂಡು ಬರತಕ್ಕಂಥದ್ದು. ಜೀವನದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ, ಇದುವರೆಗೂ ಕೂಡ ಹೋರಾಟದಲ್ಲೇ ಜೀವನ ಮಾಡ್ತಾ ಇದ್ದೀರಿ. ಇನ್ನೂ ಇದಕ್ಕಿಂತಲೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಥವಾ ಹೆಚ್ಚಿನ ಪರಿಹಾರಗಳಿಗಾಗಿ ನೇರವಾಗಿ ಕೆಳಗೆ ಕಾಣುವಂಥ ನಮ್ಮ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ 2021 ನಿಮಗೆ ಶುಭವನ್ನು ತರಲಿ. ಜೊತೆಗೆ ಈ ಹೊಸ ವರ್ಷ 2021 ನಿಮಗೆ ಉತ್ತಮ ಫಲವನ್ನು ತರಲಿ. 20ನೇ ಇಸವಿಯಲ್ಲಿ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದೀರಿ, 21ನೇ ಇಸವಿ ನಿಮಗೆ ಶುಭ ಫಲವನ್ನು ತರಲಿ ಅಂಥೇಳಿ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಗೆ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತೋ. ಜ್ಯೋತಿಷ ಬೆಳಕು ಆಸ್ಟ್ರೋ ಸೆಂಟರ್,
ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ಜೀವನವಿಲ್ಲ. ಜ್ಯೋತಿಷ ಬೆಳಕು ಖ್ಯಾತಿಯ ಪಂಡಿತ್ ಎನ್ಎಲ್ ಗುರುಜಿ ಅವರು ನಿಮ್ಮ ಜೀವನದ ಯಾವುದೇ ಕಠಿಣ, ಕ್ಲಿಷ್ಟ, ಗುಪ್ತ ಸಂಕಷ್ಟಗಳಿಗೆ ಅತಿ ಶೀಘ್ರ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ದೂರವಾಣಿ ಸಂಖ್ಯೆ 8197533688. ನಮ್ಮ ಜ್ಯೋತಿಷ ಬೆಳಕು ಯೂಟ್ಯೂಬ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್.